ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ನಗರಸಭೆಯ ನೂತನ ಕಟ್ಟಡ ಉದ್ಘಾಟನೆ ಅಪರಾಧ ತಡೆ ಮಾಸಾಚರಣೆ ಪೌರ ಕಾರ್ಮಿಕರಿಂದ ಮನವಿ ಪತ್ರ ಮಟ್ಕಾ ದಂಧೆ ನಿಲ್ಲಿಸಿ ಎಂದು ಮನವಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ವಾರ್ತೆಗಳ ವಿವರ ನಗರಸಭೆಯ ನೂತನ ಕಟ್ಟಡ ಉದ್ಘಾಟನೆ ದಾಂಡೇಲಿಯಲ್ಲಿ ಹೊಸ ನಗರಸಭೆಯಲ್ಲಿ ನಗರ ಅಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾಡಳಿತ ರಾಜ್ಯ ಹಣಕಾಸು ಆಯೋಗ 2.30 ಕೋಟಿ ರೂಪಾಯಿ ಎಸ್ಎಫ್ಸಿ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣವಾದ ಕಟ್ಟಡವನ್ನು ಶಾಸಕರಾದ ಆರ್ವಿ ದೇಶಪಾಂಡೆಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಕೆಲಸ ಈಗಲೂ ಪ್ರಗತಿಯಲ್ಲಿದೆ ನಗರದ ಸೌಂದರೀಕರಣ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಕೋಟಿ ಕೋಟಿ ರೂಪಾಯಿ ಅನುದಾನ ತಂದುಕೊಟ್ಟಿದೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಅಭಿವೃದ್ಧಿ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ನಗರಸಭೆಯ ಪೌರಾಯುಕ್ತರು ನಗರಸಭೆಯ ಸದಸ್ಯರು ಮತ್ತು ಇನ್ನಿತರು ಭಾಗವಹಿಸಿದರು ಈ ಭಾಗದಲ್ಲಿ ಜೋಡಾದಲ್ಲಿ ಮುಖ್ಯವಾಗಿ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಮಂಜೂರು ಮಾಡಿದ್ರು ಇದು ಟೂರಿಸಂ ಸೆಂಟರ್ ಕಟ್ಟಡವು ಬರ್ತದೆ ಯಾರು ಕೋಟಿ ರೂಪಾಯಿ ಮೇಲೆ ಖರ್ಚು ಮಾಡಿ ಯಾರು ಜಾಸ್ತಿ ಇದ್ದಾರೆ ಯಾರು ಹೇಳ್ಬೇಕಲ್ಲ ಟೂರಿಸಂ ಇಲಾಖೆಯಿಂದ ನಾನು 2 ಕೋಟಿ ರೂಪಾಯಿ ಮೇಲೆ ಕೊಟ್ಟು ಟೂರಿಸಂ ಸೆಂಟರ್ ಪ್ರವಾಸಿಗರು ಬಂದಾಗ ಅವರಿಗೆಲ್ಲ ಮಾಹಿತಿ ಬೇಕಾದ್ರೆ ಆ ಸೆಂಟರ್ ಮಂಜೂರು ಮಾಡಿದ್ರೆ ಅದು ಮುಗಿಲಿಕ್ಕೆ ಬಂದಿದೆ ಈ ವಿಧಾನಸೌಧ ಅಂತ ತಾಲೂಕಿನ ಎಲ್ಲ ಕಚೇರಿ ಬಂದು ಕಡೆ ಬರಬೇಕಂತ ಒಂದು ಈ ವಿಧಾನಸೌಧ ಆ ಕಟ್ಟಡ ಕೆಲಸ ಕೊನೆ ಹಂತ ಬರ್ತಾ ಇದ್ದಾರೆ ನನ್ನ 10 ಕೋಟಿ ರೂಪಾಯಿ ಮೇಲೆ ಈಗ ಈ ನೂತನ ಕಟ್ಟಡ ಉದ್ಘಾಟನೆ ನಾವೆಲ್ಲರೂ ಮಾಡಿದ್ದೇವೆ ಇದಕ್ಕೆ ನಾನು 2017 ಇಸವಿಯಲ್ಲಿ ನಮ್ಮ ಸರ್ಕಾರ ಇವಾಗ ಎಸ್ಎಫ್ಸಿ ಬ್ಯಾಂಡ್ ಇದೆ ಯಾರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ವಿ ಅದನ್ನು ಗುಣ 15 ಲಕ್ಷ ಯಾರು ಕೋಟಿ 30 ಲಕ್ಷ ರೂಪಾಯಿ ಈ ಕಟ್ಟಡಕ್ಕೆ ಎಸ್ಎಫ್ಸಿ ಬ್ಯಾಂಡ್ ಅಂತ ಇದು ಸುಂದರ ಸುಸಜ್ಜವಾದ ಮೂಲಭೂತ ಸೌಕರ್ಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಸುಂದರವಾದ ಕಟ್ಟಡದಿಂದ ಬಹಳ ಕೊಚ್ಚಿತ ನಿಮ್ಮ ನಗರಸಭೆ ಕೌಶಲಿಸಬಹುದು ಅಪರಾಧ ತಡೆ ಮಾಸಾಚರಣೆ ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇತ್ತೀಚಿನ ದಿನಗಳಲ್ಲಿ ಏನೋ ಕಾರಣವಿಲ್ಲದೆ ಹಿಂಸಾಚಾರ ಅಪರಾಧ ನಡೆಯುವುದು ಕಂಡುಬಂದಿದೆ ಸಣ್ಣ ಸಣ್ಣ ವಿಷಯಕ್ಕೆ ಕೊಲೆ ಮಾಡುವುದು ಮಾರಣಾಂತಿಕ ಹಲ್ಲೆ ಮಾಡುವುದು ಇಂತಹ ಅಪರಾಧಗಳು ಹೆಚ್ಚುತ್ತಾ ಬಂದಿವೆ ಇದನ್ನೆಲ್ಲ ತಡೆಗಟ್ಟಲು ಪೊಲೀಸ್ ಇಲಾಖೆಯವರು ಅಪರಾಧ ತಡೆ ಮಾಸಾಚರಣೆ ಎಂಬ ಕಾರ್ಯಕ್ರಮದಿಂದ ಜನರಲ್ಲಿ ಮತ್ತು ಯುವಕರಲ್ಲಿ ಇಂತಹ ಅಪರಾಧ ಆಗದಿರಲಿ ಎಂದು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರತಿಯೊಬ್ಬರೂ ಸಹಿತ ವಾಹನಗಳನ್ನ ಹೊಂದಿದ್ರಿ ಅಂದ್ರೆ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಬೇರೆ ಬೇರೆ ಎಲ್ಲ ವಾಹನಗಳನ್ನ ಹೊಂದಿರ್ತೀವಿ ಆ ದೃಷ್ಟಿಯಿಂದ ವಾಹನಗಳನ್ನ ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ನಾವು ತಪ್ಪುಗಳನ್ನ ಮಾಡ್ತೀವಿ 18 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ನಾವೆಲ್ಲ ವೈಕಲ್ಯಗಳನ್ನ ಕೊಡ್ತೀವಿ ಕಳೆದ ವಾರ ನಮ್ಮ ಟೌನ್ ಪಿ ಎಸ್ ಐ
15 ವರ್ಷಕ್ಕಿಂತ ಮಕ್ಕಳು ಗಾಡಿ ಓಡಿಸುವಾಗ ಅವರಿಗೆ ಕರೆದು ದಂಡ ಹಾಕಿದಾಗ ಮಾನ್ಯ ನ್ಯಾಯಾಲಯ 30,000 ರೂಪಾಯಿ ದಂಡವನ್ನು ಹಾಕಿದೆ. ಯಾಕಂದ್ರೆ ಜೀವ ಬಹಳ ಮುಖ್ಯ ಆ ದೃಷ್ಟಿಯಿಂದ. ಹಾಗಾಗಿ ಸಣ್ಣ ಮಕ್ಕಳಿಗೆ ಯಾರು ಸಹಿತ ವಾಹನಗಳನ್ನ ಬಿಡಬಾರ್ದು. ಯಾಕಂದ್ರೆ ಅವರ ಗಿಡವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಹೊಂದಿರುವುದಿಲ್ಲ. ಆ ದೃಷ್ಟಿಯಿಂದ ಯಾರು ಸಹಿತ ಸಣ್ಣ ಮಕ್ಕಳಿಗೆ ವೈಕಲ್ಯವನ್ನ ಕೊಡಬಾರ್ದು. ಮತ್ತು ಇನ್ನೊಂದೇನಂದ್ರೆ ಯಾರು ವೈಕಲ್ಯ ಬಳಸ್ತಾರೆ ಸರ್ಕಾರ ಮತ್ತು ಎಂಇ ಆಕ್ಟ್ ಅಲ್ಲಿ ಮೋಟರ್ ವೈಕಲ್ಯ ಆಕ್ಟ್ ಅಡಿಯಲ್ಲಿ ಏನು ಸರ್ಕಾರ ನಿರ್ದೇಶನ ಕೊಟ್ಟಿದೆ ಎಲ್ಲಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸಬೇಕಾಗುತ್ತೆ. ಉದಾಹರಣೆಗೆ ಟೂ ವೀಲರ್ ಬಂದಿದ್ರೆ ಕಡ್ಡಾಯವಾಗಿ ನೀವು ಇನ್ಶೂರೆನ್ಸ್ ಮಾಡ್ತಿರ್ಬೇಕು, ಲೈಸೆನ್ಸ್ ಹೊಂದಿರಬೇಕು, ಹೆಲ್ಮೆಟ್ ಹಾಕೋಬೇಕು, ಯಾರು ಸಹಿತ ಮೊಬೈಲ್ ಫೋನ್ಗಳನ್ನ ಬಳಕೆ ಮಾಡಿ ವಾಹನಗಳನ್ನು ಓಡಿಸಬಾರ್ದು, ಮತ್ತೆ ಸೇವನೆ ಮಾಡಿ ವಾಹನಗಳನ್ನ ಚಾಲನೆ ಮಾಡಬಾರ್ದು. ಹೀಗೆ ಅನೇಕ ರೂಲ್ಸ್ ಗಳನ್ನ ಪಾಲಿಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ರಸ್ತೆ ಅಪಘಾತ ಆದ್ರೆ ನಿಮ್ಗೆ ಸಂಬಂಧಪಟ್ಟಂತ ಇನ್ಶೂರೆನ್ಸ್ ಕಂಪನಿಯಿಂದ ಅನುದಾನ ಸಿಗುವುದಿಲ್ಲ, ಪರಿಹಾರ ಸಿಗುವುದಿಲ್ಲ. ಹಾಗಾಗಿ ಬಹಳಷ್ಟು ದಾಂಡೇಲಿ ನಗರಕ್ಕೆ ಬಹಳ ಹೊರಗಿನವರು ಬರ್ತಾರೆ ಮತ್ತು ನೀವೆಲ್ಲ ಹೇಗಿರ್ತೀರಿ. ಅದಕ್ಕೆ ತಮ್ಮ ತಮ್ಮ ಮಕ್ಕಳಿಗೆ ಒಂದು ಬುದ್ಧಿಮಾನ ಹೇಳುವಂತ ಕೆಲಸ ತಮ್ಮಿಂದ ಆಗ್ಬೇಕು. ಸ್ಥಳೀಯವಾಗಿ ಇಲ್ಲೇ ನಮ್ಮಲ್ಲಿ ದಾಂಡೇಲಿಯಲ್ಲಿ ಮೋಟರ್ ವೆಹಿಕಲ್ ಆಫೀಸ್ ಇದೆ, ಆಟೋ ಆಫೀಸ್ ಇದೆ. ಯಾರು ಡಿಎಲ್ ಮಾಡಿಲ್ಲ ಅವರು ಡಿಎಲ್ ಗಳನ್ನ ಮಾಡಿಸ್ಕೋಬೇಕು. ಮಾಡ್ಲಿಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ಬಹಳಷ್ಟು ಹುಡುಗರೆಲ್ಲ ಸ್ಕೂಲ್ ಹೋಗ್ತಾರೆ, ನಾವು ಬೆಳೆಯುವಂತ ಸ್ಕೂಲಲ್ಲಿ ಪರಿಚಯ ಮಾಡಿದಾಗ ಇದೇ ಮಾತುಗಳನ್ನ ಅವ್ರು ಹೇಳಿದ್ರು. ಹಾಗೆ ನಮ್ಮ ಪಾತ್ರ ಸಹಿತ ಅಪರಾಧದಲ್ಲಿ ಬಹಳ ಮುಖ್ಯವಾದಂತ ಪಾತ್ರ ಇದೆ. ದಾಂಡೇಲಿ ಬಹಳಷ್ಟು ಅರಣ್ಯ ಪ್ರದೇಶ ಹೊಂದಿರುವುದರಿಂದ ಇಲ್ಲಿ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಳೆದ ವಾರ ನಮ್ಮ ದಾಂಡೇಲಿಯಲ್ಲಿ ಸುಮಾರು 16 ವರ್ಷದ ಬಾಲಕಿಯ ಮೇಲೆ ರೇಪ್ ಕೇಸ್ ಪ್ರಕರಣ ದಾಖಲಾಯಿತು. ಹಾಗಾಗಿ ಅದರ ತರಗತಿಗಳು ತಮ್ಮ ಪಾತ್ರದಿಂದ ಬಹಳ ಮುಖ್ಯವಾಗಿದೆ. ನಮ್ಮ ಮಕ್ಕಳವರು ನಮ್ಮ ದಾಂಡೇಲಿ ಮಕ್ಕಳು ಅವ್ರ ಮೇಲೆ ಯಾವುದೇ ತರಹ ಅನ್ಯಾಯಗಳು ಅತ್ಯಾಚಾರ ಆಗಬಾರದು ಅನ್ನೋ ದೃಷ್ಟಿಯಿಂದ ನಮ್ಮ ಪಾತ್ರ ಮುಖ್ಯವಾಗಿದೆ. ಇಂತ ಏನಾದ್ರು ನಡೆದಾಗ ನಾವೆಲ್ಲರೂ ಸಹಿತ ಪೊಲೀಸ್ ಇಲಾಖೆ ಮಾಹಿತಿ ಕೊಡಬೇಕು. ಯಾರು ತಪ್ಪು ಮಾಡಿರ್ತಾರೆ ಅದರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ಳಬೇಕು. ಪೌರ ಕಾರ್ಮಿಕರಿಂದ ಮನವಿ ಪತ್ರ. ನಗರದ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಉತ್ತರ ಕನ್ನಡ ಜಿಲ್ಲೆ ಇವರ ವತಿಯಿಂದ ಶಾಸಕರಾದ ಆರ್ವಿ ದೇಶಪಾಂಡೆಯವರಿಗೆ ನಗರದ ತಹಸೀಲ್ದಾರರ ಮೂಲಕ ಮನವಿ ಪತ್ರವನ್ನು ನೀಡಲಾಯಿತು. ಮನವಿ ಪತ್ರದಲ್ಲಿ ಮುನ್ಸಿಪಲ್ ಕಾರ್ಮಿಕರ ಕಾಯಮಾತಿ ಮತ್ತು ಕಾಯಂಗೊಳಿಸುವ ತನಕ ಸಮಾನ ಕೆಲಸಕ್ಕೆ ಸಮಾನ ವೇತನ ನೇರ ಪಾವತಿ ಅಡಿಯಲ್ಲಿ ಪಾವತಿಸಲು ಮತ್ತು ಕಾರ್ಮಿಕರ ಕಾನೂನು ಸೌಲಭ್ಯ ನೀಡುವ ಕುರಿತು ಹೀಗೆ ಇನ್ನೂ ಹಲವಾರು ವಿಷಯಗಳನ್ನು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಮನವಿ ಪತ್ರವನ್ನು ನೀಡಲಾಯಿತು. ಪೌರ ಕಾರ್ಮಿಕರಾಗಿ ಪರಿಗಣಿಸಲಿ ಈ ಹಕ್ಕೊತ್ತಾಯ ತಾವು ದಿನಾಂಕ 19/12/2022 ಬೆಳಗಾವಿಯಲ್ಲಿ ಆರಂಭವಾಗಲಿರುವ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತಾವ ಮಾಡುವರ ಜೊತೆಗೆ ಸರ್ಕಾರದ ಮುನ್ಸಿಪಲ್ ಕಾರ್ಮಿಕರ ಕಾಯಮಾತಿ ಸಮಾನ ವೇತನ ಪ್ರಶ್ನೆಗಳ ಬಗ್ಗೆ ಕ್ರಮಕ್ಕೆ ಇಲ್ಲಿ ಕಾಯಮಾತಿ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರ ಮುಟ್ಟಿದೆ. ಅದರಲ್ಲಿ ನೇರ ಪಾವತಿ ಇದ್ದವರಿಗೆ ಮಾತ್ರ, ವಿಶೇಷವಾಗಿ ದಾಂಡೇಲಿಯವರಿಗೆ ಯಾರಿಗೂ ಕೂಡ ಪರ್ಮನೆಂಟ್ ಆಗುವುದಿಲ್ಲ. ಯಾಕಂದರೆ ಪಾಲು ದಾಂಡೇಲಿಯಲ್ಲಿ ಪೌರ ಕಾರ್ಮಿಕರು ಇಲ್ಲ ಅಂತ ವರದಿ. ಹಾಗೆ ಇವರು ಲೋಡರ್ಸು, ವಾಟರ್ ಮೀನುಗಳು ಮತ್ತು ಯಾವುದು ನಮ್ಮ ವಾಹನ ಚಾಲಕರು ಇನ್ನೂ ಇವೆಲ್ಲ ಕೂಡ ಒಳಗೊಂಡಂತೆ ಕಾಯಮಾತಿ ಆಗ್ತದೆ. ಕಾಯಮಾತಿ ಆಗುವವರಿಗಾದರೆ ನೇರ ಸಂಭಾವನೆ ಆದರೂ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಇವತ್ತು ಮನೆ ಶಾಸಕರು ಬರುವ ಸದನದಲ್ಲಿ 19 ದಿನದಲ್ಲಿ ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆಗುವಂಥದ್ದು ನಮ್ಮ ಒಂದು ಪ್ರಸ್ತಾವನೆಯನ್ನು, ನಮ್ಮ ಬೇಡಿಕೆಯನ್ನು ಅಲ್ಲಿ ಶಾಸಕರು ಮಂಡಿಸಬೇಕು, ಮಂಡಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ಈ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಮನೆಯನ್ನು ಅದಕ್ಕೆ ತಮ್ಮ ಮುಖಾಂತರ ಕೂಡ ಅವ್ರ ಮನೆಯನ್ನು ಕೊಡ್ತೀವಿ ಸರ್. ಇದನ್ನು ಮನೆಯನ್ನು ರಚಿಸಿ ಮಟ್ಕಾದಂಡೆ ನಿಲ್ಲಿಸಿ ಎಂದು ಮನವಿ. ದಾಂಡೇಲಿ ನಗರ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಟ್ಕಾ ಓಸಿ ದಂಡೆ ಬಹಿರಂಗವಾಗಿ ನಡೆಯುತ್ತಿದೆ. ಕೆಲ ದಿನಗಳ ಹಿಂದೆ ಈ ಓಸಿ ಮಟ್ಕಾ ದಂಧೆಗೆ ತಮ್ಮ ಇಲಾಖೆಯಿಂದ ಕಡಿವಾಣ ಹಾಕುವುದರಿಂದ ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಡ ಜನರು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಈಗ ಪುನಃ ರಾಜಾರೋಷವಾಗಿ ಈ ಮಟ್ಕಾ ದಂಧೆ ನಡೆಯುತ್ತಿರುವುದನ್ನು ನಾವು ನೀವೆಲ್ಲ ಕಂಡಿರುತ್ತೇವೆ. ಆದ್ದರಿಂದ ಮಾನ್ಯ ಪೊಲೀಸ್ ಇಲಾಖೆಯು ಈ ಮಟ್ಕಾ ದಂಧೆಗೆ ಕೂಡಲೇ ಕಡಿವಾಣ ಹಾಕಬೇಕೆಂದು ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯ ಆಗ್ರಹಿಸುತ್ತದೆ. ಉಪಸ್ಥಿತ ಇದ್ದ ಸದಸ್ಯರು ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯ ಅಧ್ಯಕ್ಷರಾದ ರವಿಕುಮಾರ್ ಮಾಳೀಕರ್, ವಿಲ್ಸನ್ ಸಿಕ್ರಿ, ನಾಗರಾಜ್ ಪೂಜಾರಿ,
ಚಂದ್ರು ಬಂಡಿವಡ್ಡರ್ ಮುಂತಾದವರು ಉಪಸ್ಥಿತರಿದ್ದರು. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ. ನಗರದ ಬಾಂಕುನಗರ್ ಮಹಾವಿದ್ಯಾಲಯದಲ್ಲಿ ಸಾಧನೆಗೈದ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪಿಎಚ್ಡಿ ಪಡೆದ ವಿದ್ಯಾರ್ಥಿಗಳಾದ ಡಾಕ್ಟರ್ ಪರ್ವಿನ್ ಎಂ ಶೇಖ್ ಮತ್ತು ಡಾಕ್ಟರ್ ಅಮ್ರಿನ್ ಕಿತ್ತೂರ್ ಇವರಿಗೆ ಸನ್ಮಾನಿಸಲಾಯಿತು. ಇದರ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಯಾದ ಅಶ್ವಿನಿ ಪವಾರ್ ಇವರಿಗೂ ಕೂಡ ಸನ್ಮಾನಿಸಲಾಯಿತು. ಕನ್ನಡ ವಿಶ್ವವಿದ್ಯಾಲಯದ ಏಕವಲಯ ಮಹಿಳಾ ವಾಲಿಬಾಲ್ 4ನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.